ಥಿಂಕ್ ಅನ್ನ ನೀವು ಕುಡಿದ್ರೆ ನಿಮ್ಮ ಪಿರಿಯಡ್ ಸಮಸ್ಯೆಗಳು ಏನೇ ಇದ್ರು, ಇರೆಗ್ಯುಲರ್ ಪಿರಿಯಡ್ಸ್ ಇದ್ರು, ಹೆವಿ ಫ್ಲೋ ಇದ್ರು, ಫ್ಲೋ ಆಗ್ತಾನೆ ಇಲ್ಲ ಅಂತಂದ್ರು, ಅದೆಲ್ಲದಕ್ಕೂ ಈ ಒಂದು ಹೋಮ್ ರೆಮಿಡಿ ನಿಮ್ಗೆ ರಾಮಬಾಣವಾಗಿ ವರ್ಕ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಮಹಿಳೆಯರಲ್ಲಿ ಇರೆಗ್ಯುಲರ್ ಪಿರಿಯಡ್ಸ್ ಅನ್ನೋದು ತುಂಬಾ ಸಾಮಾನ್ಯವಾದ ಸಮಸ್ಯೆ ಆಗೋಗಿದೆ. 5 ತಿಂಗಳಿಗೊಂದ್ಸಲ, 3 ತಿಂಗಳಿಗೋ, 6 ತಿಂಗಳಿಗೋ, 8 ತಿಂಗಳಿಗೋ ಪಿರಿಯಡ್ಸ್ ಅನ್ನೋದು ಆಗೋದು, ಅಥವಾ ಪಿರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಹೆವಿ ಫ್ಲೋ ಅನ್ನೋದು ಆಗ್ತಾ ಇರೋದು, ಅಥವಾ ಫ್ಲೋ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇರೋದು, ಫಸ್ಟ್ ಡೇ ಸ್ವಲ್ಪ ಡ್ರಾಪಿಂಗ್ ಆಗಿ ಕಾಣಿಸೋದು, ಸೆಕೆಂಡ್ ಡೇ ಸ್ವಲ್ಪ ಸ್ವಲ್ಪನೇ ಕಾಣಿಸೋದು, ನಂತರ ಫ್ಲೋ ಅನ್ನೋದು ಆಗೋದೇ ಇಲ್ಲ, ಈ ರೀತಿ ಸಮಸ್ಯೆನೂ ಸಹ ಈಗ ಕಾಮನ್ ಆಗಿ ನೋಡಬಹುದು. ಈ ಎಲ್ಲಾ ಸಮಸ್ಯೆಗಳಿಗೂ ಚೆಕ್ ಇಡುವಂತ ಒಂದು ಉತ್ತಮವಾದ ಹೋಮ್ ರೆಮಿಡಿಯನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಫ್ರೆಂಡ್ಸ್, 10ರಲ್ಲಿ 7 ಮಹಿಳೆಯರಿಗೆ ಕಾಮನ್ ಆಗಿ ಒಂದು ಇರೆಗ್ಯುಲರ್ ಪಿರಿಯಡ್ಸ್ ಅನ್ನೋದು ನಾವು ನೋಡಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಅಂತ ನೋಡೋದಾದ್ರೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅವರ ದೇಹದಲ್ಲಿ ಇರುವಂತಹ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ ಸಮಸ್ಯೆ ಖಂಡಿತವಾಗ್ಲೂ ಉಂಟಾಗುತ್ತೆ. ನಿಮ್ಮ ಪಿರಿಯಡ್ಸ್ ಅನ್ನೋದು ಒಂದು 30, 35 ಡೇಸ್, 45 ಡೇಸ್ಗೆ ರೆಗ್ಯುಲರ್ ಆಗಿ ಆಗ್ತಾ ಇದೆ ಅಂತ ಅನ್ಕೋಣ. ಆ ರೆಗ್ಯುಲರ್ ಪಿರಿಯಡ್ಸ್ ಆಗಬೇಕು ಅಂದ್ರೆ ನೀವು ಯಾವುದೋ ಒಂದು ಮೆಡಿಸನ್ ಅಥವಾ ಇನ್ನೊಂದು ತಗೊಳ್ದೆ ಆ ಪಿರಿಯಡ್ಸ್ ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಆಗೋದಿಲ್ಲ. ಅದ್ರ ಜೊತೆಗೆ ಒಂದು ಪಿರಿಯಡ್ಸ್ ಟೈಮಲ್ಲಿ ಹೆವಿ ಬ್ಲೀಡಿಂಗ್ ಆಗ್ತಾ ಇರುವಂತದ್ದು, ಅಥವಾ ಬ್ಲೀಡಿಂಗ್ ಅನ್ನೋದು ತುಂಬಾ ಕಡಿಮೆ ಆಗುವಂತದ್ದು, ಅಲ್ಲಿ ಒಂದು ಸ್ಪಾಟಿಂಗ್ ಅನ್ನೋದು ಮಾತ್ರ ಕಾಣಿಸುವಂತದ್ದು, ಅಥವಾ ಪಿರಿಯಡ್ಸ್ ಬರಕ್ಕೂ 1 ವಾರದ ಮುಂಚೆನೆ ಒಂದು ಸಿವಿಯರ್ ಆಗಿ ಕ್ರ್ಯಾಂಪ್ಸ್ ಅನ್ನೋದು ಬರೋದು, ಬಾಡಿ ಪೈನ್ ಅನ್ನೋದು ಆಗೋದು, ನಂತರ ಪಿರಿಯಡ್ಸ್ ಅಲ್ಲಿ ಒಂದು ಪೈನ್ಫುಲ್ ಒಂದು ಪಿರಿಯಡ್ಸ್ ಅನ್ನೋದು ನೀವು ನೋಡೋದು, ಈ ರೀತಿ ಆಗೋದಕ್ಕೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ತುಂಬಾ ಮುಖ್ಯ ಕಾರಣ. ಅದ್ರ ಜೊತೆಗೆ ಅವರ ಒಂದು ಲೈಫ್ ಸ್ಟೈಲ್ ಸಹ ಇದು ಮ್ಯಾಟರ್ ಆಗುತ್ತೆ. ಸೊ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ನಾವು ಸರಿ ಮಾಡೋದಕ್ಕೆ ಕೆಲವೊಂದು ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬೇಕು. ಲೈಕ್ ಡೈಲಿ 30 ಮಿನಿಟ್ಸ್ ಇಂದ 1 ಅವರ್ ಖಂಡಿತವಾಗ್ಲೂ ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳೇಬೇಕು. ಲೈಕ್ ವಾಕಿಂಗ್ ಆಗ್ಬೋದು, ಅಥವಾ ಎಕ್ಸಸೈಸ್, ವರ್ಕೌಟ್, ಯೋಗ, ಮೆಡಿಟೇಷನ್, ಈ ರೀತಿ ಏನಾದರೂ ಒಂದು ಆಕ್ಟಿವಿಟಿ ಅನ್ನ ರೂಢಿ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಹೆಲ್ತಿ ಫುಡ್ ಸ್ಟೈಲ್ ಅನ್ನ ಫಾಲೋ ಮಾಡುವಂಥದ್ದು, ಸೌಂಡ್ ಸ್ಲೀಪ್ ಅನ್ನೋದು 1 ದಿನಕ್ಕೆ 7-8 ಅವರ್ಸ್ ಕಂಪಲ್ಸರಿ ಒಂದು ಮಹಿಳೆಗೆ ಬೇಕೇ ಬೇಕು. ಅದರ ಜೊತೆಗೆ ಈ ಒಂದು ಇಂಪಾರ್ಟೆಂಟ್ ಹೋಮ್ ರೆಮಿಡಿಯನ್ನ ನೀವು ಫಾಲೋ ಮಾಡ್ತಾ ಬಂದ್ರೆ ಇರೆಗ್ಯುಲರ್ ಪಿರಿಯಡ್ಸ್ ಏನೇ ಇದ್ರೂ ಒಂದು ಸರಿ ಹೋಗುತ್ತೆ. ಅದ್ರ ಜೊತೆಗೆ ಹೆವಿ ಬ್ಲೀಡಿಂಗ್ ಆಗಿರ್ಬೋದು, ಅಥವಾ ಬ್ಲೀಡಿಂಗ್ ಇಲ್ಲದೆ ಇರುವಂತದ್ದು, ಅಥವಾ ಪಿರಿಯಡ್ಸ್ ಕ್ರ್ಯಾಂಪ್ಸ್ ಆಗ್ಬೋದು, ಇವೆಲ್ಲದರಿಂದ ಈ ಒಂದು ಹೋಮ್ ರೆಮಿಡಿ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಆ ಹೋಮ್ ರೆಮಿಡಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಹೋಮ್ ರೆಮಿಡಿಯನ್ನ ರೆಡಿ ಮಾಡೋದಕ್ಕೆ ಒಂದು ಬೌಲಲ್ಲಿ ಸುಮಾರು 200 ml ನೀರನ್ನ, ಒಂದು ಗ್ಲಾಸ್ ಅಷ್ಟು ನೀರನ್ನ ತಗೊಂಡು ಅದನ್ನ ಕುದಿಯೋದಕ್ಕೆ ಬಿಡಬೇಕು. ಇದಕ್ಕೆ ಬೇಕಾಗಿರುವಂತ ಇನ್ಗ್ರೀಡಿಯಂಟ್ಸ್, 2 ಸ್ಪೂನ್ ಪುಡಿ ಬೆಲ್ಲ, 2 ಸ್ಪೂನ್ ಅಜ್ವೈನ್. ಬೆಲ್ಲದಲ್ಲಿ ಐರನ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ, ಸೊಂಟ ಗಟ್ಟಿ ಮಾಡೋದಕ್ಕೆ, ಪಿರಿಯಡ್ಸ್ ಪ್ರಾಬ್ಲಮ್ ಸರಿ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ. ಕುದಿತಾ ಇರುವಂತ ನೀರಿಗೆ ಈ 2 ಇನ್ಗ್ರೀಡಿಯಂಟ್ಸ್ ಅನ್ನ ಹಾಕಿ 3-4 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅಜ್ವೈನಲ್ಲಿ ಒಂದು ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ಸ್ ಅನ್ನ ಸರಿ ಮಾಡುವಂತ ಪ್ರಾಪರ್ಟೀಸ್ ಅನ್ನೋದು ತುಂಬಾ ಇರುತ್ತೆ. ಒಂದು ಯುಟ್ರನ್ ಮಸಲ್ಸ್ ಕಂಟ್ರಾಕ್ಷನ್ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ. 3-4 ನಿಮಿಷ ಕುದಿದಾದ್ಮೇಲೆ ನೀರು ಕಡಿಮೆ ಆಗುತ್ತೆ, ಕಲರು ಸಹ ಚೇಂಜ್ ಆಗುತ್ತೆ, ಅದನ್ನ ಈ ರೀತಿ ಶೋಧಿಸ್ಕೋಬೇಕು. ನಂತರ ಇದಕ್ಕೆ ಮುಖ್ಯವಾಗಿ 1/4 ಸ್ಪೂನ್ ಜೀರಾ ಪೌಡರ್ ಅನ್ನ ಹಾಕಬೇಕು. ಜೀರಾ ಪೌಡರಲ್ಲೂ ಸಹ ಒಂದು ಪಿರಿಯಡ್ ಇಶ್ಯೂಸ್ ಅನ್ನ ಸಾಲ್ವ್ ಮಾಡುವಂತ ಪ್ರಾಪರ್ಟೀಸ್ ಇದೆ. ಮತ್ತೆ ಶುದ್ಧ ಹಸುವಿನ ತುಪ್ಪವನ್ನ 1/4 ಸ್ಪೂನ್ ಹಾಕಬೇಕು. ತುಪ್ಪ ಒಂದು ಮೆನ್ಸ್ಟ್ರೇಷನ್ ಇಶ್ಯೂಸ್ನ, ಯುಟ್ರನಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಡ್ರಿಂಕ್ ಅನ್ನೋದು ರೆಡಿಯಾಗಿದೆ. ಇದನ್ನು ಬಿಸಿಯಾಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಪಿರಿಯಡ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಫ್ರೆಂಡ್ಸ್, ಬೆಲ್ಲ, ಓಂಕಾಳು, ಜೀರಿಗೆ ಪುಡಿ, ತುಪ್ಪ ಇವುಗಳಿಂದ ಮಾಡಿರುವಂಥ ಈ ಒಂದು ಹೋಮ್ ರೆಮಿಡಿ ಮಹಿಳೆಯರಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಇರೆಗ್ಯುಲರ್ ಪಿರಿಯಡ್ಸ್ ಇದೆ ಅವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕನ್ನು ಸ್ವಲ್ಪ ಬೆಚ್ಚಗೆ, ಅಂದರೆ ಸ್ವಲ್ಪ ಹಾಟ್ ಆಗಿ ಇದನ್ನ ಕೆಲವು ದಿನಗಳ ಕಾಲ ಕುಡಿತಾ ಬಂದ್ರೆ ಖಂಡಿತವಾಗ್ಲೂ ಇರೆಗ್ಯುಲರ್ ಪಿರಿಯಡ್ಸ್ ಇರೋರ್ಗೆಲ್ಲ ನಾರ್ಮಲ್ಗೆ ಬರುತ್ತೆ. ಯಾರಿಗೆ ಒಂದು ಪಿರಿಯಡ್ಸ್ ಟೈಮಲ್ಲಿ ಕ್ರ್ಯಾಂಪ್ಸ್ ಆಗ್ತಾ ಇದೆ, ತುಂಬಾನೇ ಒಂದು ಪೈನ್ಫುಲ್ ಪಿರಿಯಡ್ಸ್ ಇದೆ ಅಂತನವರು, ಇದನ್ನ ನೀವು ಪಿರಿಯಡ್ಸ್ ಡೇಟ್ಗಿಂತ 5-6 ದಿನಗಳ ಮುಂಚಿನಿಂದಲೇ ನೀವು ಇದನ್ನ ಕುಡಿತಾ ಬಂದ್ರೆ ಪಿರಿಯಡ್ಸ್ ಕ್ರ್ಯಾಂಪ್ ಅನ್ನೋದು ನಿಮ್ಗೆ ಕಡಿಮೆ ಆಗುತ್ತೆ. ಪಿರಿಯಡ್ಸ್ ಮುಗಿಯೋವರೆಗೂ ಇದನ್ನ ಬೆಳಿಗ್ಗೆ 1 ಬಾರಿ ಕುಡಿತಾ ಬನ್ನಿ, ಖಂಡಿತವಾಗ್ಲೂ ಕ್ರ್ಯಾಂಪ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊಂಟ ನೋವು ಇದ್ರೆ ಅದು ಸಹ ಕಡಿಮೆ ಆಗುತ್ತೆ, ಯಾಕೆಂದ್ರೆ ಇದರಲ್ಲಿ ಬೆಲ್ಲ ಹಾಕಿರ್ತೀವಿ. ಯಾರಿಗೆ ಪಿರಿಯಡ್ಸ್ ಇಮಿಡಿಯೇಟ್ ಆಗಿ ಆಗ್ಬೇಕು, 1 ದಿನದಲ್ಲಿ, 1 ಗಂಟೆಯಲ್ಲಿ ಅಥವಾ 4-5 ದಿನಗಳಲ್ಲಿ ಆಗ್ಬೇಕು ಅನ್ನೋರು ಇದನ್ನ ಖಂಡಿತವಾಗ್ಲೂ ಕುಡಿಬಹುದು. ನಿಮ್ಗೆ ಫಂಕ್ಷನ್ಸ್ ಇದೆ, ಟ್ರಾವೆಲಿಂಗ್ ಇದೆ, ಅಥವಾ ಪೂಜೆ ಇದೆ ಮನೇಲಿ ಅಂತ ಹೇಳೋರು, ನೀವು ಯಾವತ್ತೂ ಆಗ್ಬೇಕು ಅಂತ ಅನ್ಕೋತಿರೋ ಡೇಟು, ಅದಕ್ಕಿಂತ ಒಂದು 4-5 ಡೇಸ್ ಮುಂಚಿನಿಂದಲೇ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಿನ ಕುಡಿತಾ ಬಂದ್ರೆ ನಿಮ್ಗೆ ಒಂದು 4-5 ಡೇಸ್ ಅಲ್ಲೇ ಪಿರಿಯಡ್ಸ್ ಅನ್ನೋದು ಆಗೋಗುತ್ತೆ. ಕೆಲವರಲ್ಲಿ 1 ಗಂಟೆಯಲ್ಲಿ ಪಿರಿಯಡ್ಸ್ ಆಗುತ್ತೆ, ಕೆಲವರಲ್ಲಿ ಬೆಳಿಗ್ಗೆ ಕುಡಿದು ಮಧ್ಯಾಹ್ನದ ಒಳಗಡೆ ಪಿರಿಯಡ್ಸ್ ಆಗುತ್ತೆ. ಯಾಕೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಆಗುತ್ತೆ ಅಂದ್ರೆ, ಎಲ್ಲರ ದೇಹ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ಬರ ಬಾಡಿ ನೇಚರ್ ಮೇಲೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು ವರ್ಕ್ ಆಗುತ್ತೆ.
ಖಂಡಿತವಾಗ್ಲೂ ಪೀರಿಯಡ್ಸ್ ಆಗುತ್ತೆ, ಬಟ್ ನಿಮ್ಮ ದೇಹದ ಪ್ರಕೃತಿ ಹೇಗಿದೆಯೋ ಅದ್ರ ಮೇಲೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು ವರ್ಕ್ ಆಗುತ್ತೆ. ಬೇಗತ್ರವಾದ ಅಂಶ, ಯಾರಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೋ ಅಂತವರು ಈ ಡ್ರಿಂಕ್ ಅನ್ನ ಅವಾಯ್ಡ್ ಮಾಡಿ ಕುಡಿಬೇಡಿ. ಯಾಕೆಂದ್ರೆ ಈ ಡ್ರಿಂಕ್ ಅನ್ನ ಕುಡಿದ್ರೆ ಪೀರಿಯಡ್ಸ್ ಬ್ಲೀಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹೆವಿ ಬ್ಲೀಡಿಂಗ್ ಆಗ್ತಾ ಇರುವಂತವರು ಈ ಒಂದು ಹೋಮ್ ರೆಮಿಡಿಯನ್ನ ಅವಾಯ್ಡ್ ಮಾಡಿ ಕುಡಿಬೇಡಿ. ಬಟ್ ಯಾರಿಗೆ ಪೀರಿಯಡ್ಸ್ ಟೈಮಲ್ಲಿ ಫ್ಲೋ ತುಂಬಾ ಕಡಿಮೆ ಇದೆ, ಒಂದು ದಿನ ಒಂದೆರಡು ಮೂರು ಸ್ಪಾಟ್ ಅನ್ನೋದು ಆಗುತ್ತೆ, ಸೆಕೆಂಡ್ ಡೇನು ಸ್ವಲ್ಪ ಸ್ವಲ್ಪನೇ ಕಾಣಿಸ್ಕೊಂಡು ಆಮೇಲೆ ಸ್ಟಾಪ್ ಆಗೋಗುತ್ತೆ ಬ್ಲೀಡಿಂಗು, ತುಂಬಾ ಜನ ನನಗೆ ಮೆಸೇಜಸ್ ಮಾಡ್ತಾ ಇದ್ರು ನಮಗೆ ಫ್ಲೋನೇ ಇಲ್ಲ, ಒಂದು ದಿನ ಕಾಣಿಸ್ಕೊಡುತ್ತೆ ಸ್ಪಾಟಿಂಗು ಮತ್ತೆ ಆಗೋದೇ ಇಲ್ಲ, ಏನ್ ಮಾಡೋದು ಇದಕ್ಕೆ ಒಂದು ಮೆಡಿಸನ್ ಹೇಳಿ ಅಂತ. ಖಂಡಿತವಾಗ್ಲೂ ಅಂತವ್ರಿಗೆ ಈ ಒಂದು ಹೋಮ್ ರೆಮಿಡಿ ರಾಮಬಾಣ ಅಂತಾನೆ ಹೇಳ್ಬೋದು. ಯಾರಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಕಡಿಮೆ ಫ್ಲೋ ಆಗ್ತಾ ಇರುತ್ತೋ ಅಂತವರು ನಿಮ್ಮ ಪೀರಿಯಡ್ಸ್ ದಿನ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಫ್ಲೋ ಅನ್ನೋದು ನಿಮ್ಗೆ ನಾರ್ಮಲ್ ಆಗಿ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಹೋಮ್ ರೆಮಿಡಿ ಯಾರಿಗೆಲ್ಲ ಒಂದು ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಥವಾ ಯಾರಿಗೆ ಒಂದು PCOD ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತವರು ಈ ಹೋಮ್ ರೆಮಿಡಿಯನ್ನ ಕೆಲವು ದಿನಗಳ ಕಾಲ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ಖಂಡಿತವಾಗ್ಲೂ ಆ ಸಮಸ್ಯೆಗೆಲ್ಲ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಯಾರಿಗೆ ಪೀರಿಯಡ್ಸ್ ಬೇಗ ಆಗ್ಬೇಕು ಅಂತ ಹೇಳೋರು ಸಹ ಈ ಒಂದು ಹೋಮ್ ಡ್ರಿಂಕ್ ಅನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿತಾ ಬಂದ್ರೆ ನಿಮ್ಗೆ ಪೀರಿಯಡ್ಸ್ ಅನ್ನೋದು ಬೇಗ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬೈ ಬೈ.